ನಾನು ಫಸ್ಟ್ ಟೈಮ್ ಅಂದರೆ ಜನರಲಿ ಮನೇಲಿ ಅದು ಫ್ರೆಂಡ್ಸ್ ಒಂದಷ್ಟು ಫ್ಯಾನ್ಸ್ ಬಂದು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸಲಿ ಫಸ್ಟ್ ಟೈಮ್ ನೆಲಮಂಗ್ಲಲ್ಲಿ ಒಂದು ಸ್ಕೂಲಿಗೆ ಬಂದು ಕಾಲೇಜ್ ಹೆಣ್ಮಕ್ಳು ಕಾಲೇಜ್, ಸೊ ಅಲ್ಲಿ ಒಂದು ಸಸಿ ನೆಟ್ಟು ಅವ್ರಗಳ ಜೊತೆ ಫ್ರೆಶರ್ಸ್ ಡೇ ಇತ್ತು. ಸೊ ಅವ್ರ ಜೊತೆ ಒಂದು ಸೆಲೆಬ್ರೇಟ್ ಮಾಡೋದಂಥದ್ದು ಖುಷಿ ಆಯಿತು. ಒಂದಷ್ಟು ಜನ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿತ್ತು. ಆ್ಯಂಡ್ ಅದಕ್ಕೆ ಶಶಾಂಕ್ ಸರ್ ಪ್ಲ್ಯಾನ್ ಮಾಡಿದ್ದೆಲ್ಲ ಪ್ರತಿಯೊಂದು ಕೌಸಲ್ಯ ಸುಪ್ರಜಾ ಟೀಮ್ ಅವರು ಇಲ್ಲೇ ಇಲ್ಲಿ ಮಾಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದು. ನಾನು ಓಕೆ ಹೌದಾ ಸರಿ ಅಂತ ಬಂದೆ. ಬಟ್ ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಯ್ತು ನನಗೆ. ಅದನ್ನ ಓವರಾಲ್ ಅವ್ರಗಳ ಜೊತೆ ಒಂದು ಆಲ್ಮೋಸ್ಟ್ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಸಿನಿಮಾ ಬಂದ ಕೌಸಲ್ಯ ಸುಪ್ರಜಾ ಬಂದು ಒಂದು ತುಂಬ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಸಿನಿಮಾ ಅದು. ಸೊ ಖಂಡಿತವಾಗಲೂ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ತುಂಬ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ತುಂಬ ತುಂಬ ಒಳ್ಳೆ ಅದ್ಭುತವಾದ ಚಿತ್ರ. ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳನ್ನ ಹೇಗೆ ನೋಡಬೇಕು ಅನ್ನೋದು ಮೇಲಿರೋಂಥ ಒಂದು ಸಿನಿಮಾ ಇದು. ಡೆಫಿನೆಟ್ಲಿ ತುಂಬ ಹತ್ತಿರ ಆಗುತ್ತೆ ಎಲ್ಲರಿಗೂ. ಇಲ್ಲ ಡೆಫಿನೆಟ್ಲಿ ಅಂದರೆ ಈಗ ಸಿ ನಮ್ಮ ಕೈಲಿ ಏನಂದರೆ ಈಗ ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಸೆಕೆಂಡ್ರಿ, ಬಟ್ ಅದು ಜನಗಳಿಗೆ ಎಷ್ಟು ಹತ್ತಿರ ಆಗುತ್ತೆ ಅನ್ನೋದು ಮುಖ್ಯ. ಸೊ ಈ ಸಿನಿಮಾ ಕತೆ ವಯಸ್ಸು ಖಂಡಿತವಾಗ್ಲೂ ಜನಕ್ಕೆ ತುಂಬ ಅಂದರೆ ತುಂಬ ಹತ್ತಿರ ಆಗುತ್ತೆ. ತುಂಬ ವರ್ಷ ಈ ಸಿನಿಮಾನ ನೆನೆಸ್ಕೋತಾರೆ ಡೆಫಿನೆಟ್ಲಿ.